ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ಪಿಂಕ್ ಲಿಪ್ಸ್, ನರಹುಳಿ ಇವೆಲ್ಲದಕ್ಕೂ ಒಂದೇ ಒಂದು ಪರಿಹಾರ. ಅದು ಏನಪ್ಪ ಅಂತಂದ್ರೆ, ನಿಮ್ಗೆಲ್ರಿಗೂ ಅನ್ನಿಸ್ಬೋದು ಇಷ್ಟಕ್ಕೂ ಒಂದೇ ಪರಿಹಾರ ಏನಪ್ಪ ಅದು ಅಂತ. ಹೌದು, ಇಷ್ಟೆಲ್ಲ ಸಮಸ್ಯೆಗೂ ಒಂದೇ ಒಂದು ಪರಿಹಾರ, ಅದು ನಿಮ್ಮ ಮನೆಯಲ್ಲೇ ಇದೆ, ನೀವು ಡೈಲಿ ಯೂಸ್ ಮಾಡೋದೇ. ಏನಪ್ಪ ಅದು ಅಂತದ್ದು, ನಾವು ಮನೆಯಲ್ಲಿ ಡೈಲಿ ಯೂಸ್ ಮಾಡೋದು ಅಂತ ಅಂದ್ರೆ, ಇದು ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಯೂಸ್ ಮಾಡೋದು ಅದೇ ಪೇಸ್ಟ್. ನಾನು ಯೂಸ್ ಮಾಡಿರೋಂಥದ್ದು ಕೋಲ್ಗೇಟ್ ಪೇಸ್ಟು. ಈ ಕೋಲ್ಗೇಟ್ ಪೇಸ್ಟ್ ಇಂದ ಈ ಎಲ್ಲ ಸಮಸ್ಯೆಗೂ ಒಂದು ಒಳ್ಳೆ ಪರಿಹಾರ ಅಂತಾನೆ ಹೇಳ್ಬೋದು. ಹೇಗೆ ಈ ಕೋಲ್ಗೇಟ್ ಪೇಸ್ಟ್ನ ಈ ಎಲ್ಲ ಸಮಸ್ಯೆಗೆ ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮೊದಲು ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಕೋಲ್ಗೇಟ್ ಪೇಸ್ಟ್ ಅಲ್ಲಿ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇದೆ. ಹಾಗೆ ಪಿಂಪಲ್ಸ್ಗೆ ಬೇಕಾಗಿರುವಂತಹ ಒಂದು ಮುಖ್ಯವಾದ ಒಂದು ಮೆಡಿಸಿನ್ ಪ್ರಾಪರ್ಟಿ ಅಂತ ಅಂದ್ರೆ, ಇದರಲ್ಲಿ ಬೆಂಜಾಯಿಲ್ ಪೆರಾಕ್ಸೈಡ್ ಅನ್ನೋ ಅಂತದ್ದು ಒಂದು ಇದೆ. ಮೊಡವೆಯ ಕ್ರೀಮ್ಸ್ ಇರ್ಲಿ, ಅದರಲ್ಲಿ ಈ ಒಂದು ಅಂಶ ಇದ್ದೇ ಇರುತ್ತೆ. ಯಾವುದೇ ನಿಮ್ದು ಕ್ರೀಮ್ಸ್ ಅಲ್ಲೂ ಅದು ಹೊರಗಡೆಯಿಂದ ಡಾಕ್ಟರ್ಸ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ, ಅದ್ರಲ್ಲಂತೂ ಇದ್ದೇ ಇರುತ್ತೆ. ಸೊ ಇದರಿಂದ ಇದು ಏನ್ ಮಾಡುತ್ತೆ, ನಿಮ್ ಪೋರ್ಸ್ ಇಂದ ಏನೆಲ್ಲ ಬ್ಯಾಕ್ಟೀರಿಯಾಸ್ ಇರುತ್ತೆ ಇದನ್ನೆಲ್ಲ ಕೊಲ್ಲೋ ಶಕ್ತಿ ಈ ಕೋಲ್ಗೇಟ್ ಅಲ್ಲಿ ಇದೆ. ಹೇಗೆ ಇದನ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ಬನ್ನಿ, ಫಸ್ಟಿಗೆ ಪಿಂಪಲ್ಸ್ಗೆ ಯೂಸ್ ಮಾಡೋ ವಿಧಾನ. ಪಿಂಪಲ್ಸ್ಗೆ ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ಇಲ್ಲಿ ಸೈಡ್ ಅಲ್ಲೇ ಹಾಕಿರ್ತೀನಿ. ಹೇಗೆ ಅಂತ ಅಂದ್ರೆ, ಫಸ್ಟ್ ನಿಮ್ ಮುಖನ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲ ಪಿಂಪಲ್ಸ್ ಇದೆ ಅಲ್ಲಿ ಇದನ್ನ ಡಾಟ್ ವೈಸ್ ಹಚ್ಕೊಂತ ಬನ್ನಿ. ಆರಾಮಾಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಇದನ್ನ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನ ಹಚ್ಚೋ ವಿಧಾನ ಹೇಗೆ, ಬರೀ ಇಷ್ಟೇ ಹೇಳಿದ್ರು ಹಚ್ಚೋ ವಿಧಾನ? ಯಾವಾಗ ಹಚ್ಕೋಬೇಕು? ಮುಖ ಫೇಸ್ ವಾಶ್ ಮಾಡಿ ಹಚ್ಕೋಬೇಕು ಅಂತ ಹೇಳದೆ, ಆದ್ರೆ ಇದಕ್ಕಿಂತ ಮೊದಲು ನೀವು ಕೆಲವೆಲ್ಲ ಯೂಸ್ ಮಾಡ್ತೀರಿ, ಮಾಯಿಶ್ಚರೈಸರ್ ಆ ತರ ಎಲ್ಲ. ಅವಾಗ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತ ನಿಮ್ ಕನ್ಫ್ಯೂಷನ್ಸ್ ಇದ್ರೆ, ನಿಮ್ದೆಲ್ಲ ನೈಟ್ ಕೇರ್ ರೊಟೀನ್ ಆದ್ಮೇಲೆ ಲಾಸ್ಟಿಗೆ ನಿಮ್ ಪಿಂಪಲ್ಸ್ ಮೇಲೆ ಇದನ್ನ ಹಚ್ಚಿ ಮಲ್ಕೊಂಡ್ರೆ ಆಯ್ತು. ಬೆಳಿಗ್ಗೆ ಆರಾಮಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ ನಂತರ ಸೇಮ್ ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ನ ಹಚ್ಕೊಳ್ಳಿ ಅಷ್ಟೇ. ಬೇಗನೆ ನಿಮ್ ಮುಖದಲ್ಲಿ ಇರುವಂತ ಪಿಂಪಲ್ಸ್ ಒಂದೇ ದಿನಕ್ಕೆ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದೇ ದಿನಕ್ಕೆ ನಿಮ್ ಪಿಂಪಲ್ಸ್ ಮೇಲೆ ಎಷ್ಟು ಇಫೆಕ್ಟಿವ್ ಆಗಿರುವಂತ ರಿಸಲ್ಟ್ ನಿಮ್ಗೆ ಕಾಣಿಸುತ್ತೆ ಅಂತ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ ಪಿಂಪಲ್ಸ್ ನನ್ನ ಮುಖದಲ್ಲಿ ಪಿಂಪಲ್ಸ್ ಇಂದ ಆಗಿರುವಂತ ಮಾರ್ಕ್ಸ್ ಕಲೆಗಳು ಇದರಿಂದ ಬೇಗನೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಬ್ಲೀಚಿಂಗ್ ಕಂಟೆಂಟ್ ಜಾಸ್ತಿ ಇದೆ. ಇಷ್ಟು ಬ್ಲ್ಯಾಕ್ ಹೆಡ್ಸ್. ಹೌದು, ಬ್ಲ್ಯಾಕ್ ಹೆಡ್ಸ್ ಸಮಸ್ಯೆ ಗಂಡಸರಿಗೆ ಆಗ್ಲಿ ಹೆಂಗಸರಿಗೆ ಆಗ್ಲಿ ತುಂಬಾನೇ ಕಾಡ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅದನ್ನು ಇಲ್ಲೇ ನೋಡಿ ಸೈಡಿಗೆ ಹಾಕಿರ್ತೀನಿ. ಫಸ್ಟ್ ನೀವು ಮುಖನ ವಾಶ್ ಮಾಡ್ಕೊಳ್ಳಿ. ನಿಮ್ ನೋಸ್ ಭಾಗದಲ್ಲೇ ಜಾಸ್ತಿಯಾಗಿ ಈ ಬ್ಲ್ಯಾಕ್ ಹೆಡ್ಸ್ ಕಂಡು ಬರೋದು, ಆ ಜಾಗಕ್ಕೆ ಸ್ವಲ್ಪ ಟೂತ್ ಪೇಸ್ಟ್ನ ಹಚ್ಚಿ ಒಂದು ಒಳ್ಳೆ ಕ್ಲೀನ್ ಆಗಿರೋಂತ ಬ್ರಷ್ ಇಂದ ಸ್ಕ್ರಬ್ ಮಾಡ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ಬೇಗನೆ ನಿಮ್ ಬ್ಲ್ಯಾಕ್ ಹೆಡ್ ಸಮಸ್ಯೆ ಹೋಗೇ ಬಿಡುತ್ತೆ ಅಂತಾನೆ ಹೇಳ್ಬೋದು. ಇದು 100% ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ ಬ್ಲ್ಯಾಕ್ ಹೆಡ್ಸ್ಗೆ. ನೆಕ್ಸ್ಟ್ ಪಿಂಕ್ ಲಿಪ್ಸ್. ನಿಮ್ಗೇನಾದ್ರು ಬ್ಲ್ಯಾಕ್ ಲಿಪ್ಸ್ ಇದ್ರೆ ಅದನ್ನ ಹೇಗ್ ಪಿಂಕ್ ಮಾಡೋದು ಅಂತ ಇಲ್ಲೇ ತೋರಿಸಿರ್ತೀನಿ. ಪಿಂಕ್ ಲಿಪ್ಸ್ ನ ಪಡೆಯೋದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಲಿಪ್ಸ್ ನ ವಾಶ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಫೇಸ್ ನ ಬ್ರಷ್ ಅಲ್ಲಿ ತಗೊಂಡು ಅದರಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕೂಲಿಂಗ್ ಇಫೆಕ್ಟ್ ಸಡನ್ ಆಗಿ ಸಿಗುತ್ತೆ ನಿಮ್ ಲಿಪ್ಸ್ಗೆ. ಆಮೇಲೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನಿರುತ್ತೆ ನಿಮ್ದು ಡೆಡ್ ಸ್ಕಿನ್ಸ್ ಏನಿರುತ್ತೆ ಇಮಿಡಿಯೇಟ್ ಆಗಿ ರಿಮೂವ್ ಆಗುತ್ತೆ. ಸೊ ನಿಮ್ಗೆ ಪಿಂಕ್ ಆಗಿರೋಂತ ಲಿಪ್ಸ್ ಬೇಗನೆ ಸಿಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ. ನಿಮ್ದು ಏನು ಲಿಪ್ಸ್ ಟ್ಯಾನ್ ಆಗಿರುತ್ತಲ್ಲ ಅವೆಲ್ಲ ಹೋಗ್ಬಿಟ್ಟು ಪಿಂಕ್ ಆಗಿರೋಂತ ಲಿಪ್ಸ್ ನಿಮ್ಗೆ ಸಿಗ್. ನೆಕ್ಸ್ಟ್ ಸಮಸ್ಯೆ ನರಹುಳಿ ಸಮಸ್ಯೆ. ಅದಕ್ಕೆ ಹೇಗೆ ಮುಕ್ತಿ ಪಡೆಯೋದು ಅದನ್ನ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ. ಫಸ್ಟ್ ಪೇಸ್ಟ್ ನ ತಗೋಬೇಕು, ಅದಕ್ಕೆ ಸ್ವಲ್ಪ ಸೋಡಾ ಪೌಡರ್ನ ಹಾಕ್ಬೇಕು. ನಿಮ್ಗೆಲ್ಲೆಲ್ಲ ಸ್ಕಿನ್ ಟ್ಯಾಗ್ ಇದೆ ಆ ಜಾಗಕ್ಕೆ ಅಪ್ಲೈ ಮಾಡಿ ಹಾಗೆ ಬಿಡಿ. ನೆಕ್ಸ್ಟ್ ದಿನ ಇದನ್ನ ತೊಳ್ಕೊಳ್ಳಿ. ಇದನ್ನು ಹಂಗೇನೆ ನೀವು ಫೇಸ್ಗೆ ಅಪ್ಲೈ ಮಾಡಿರೋದ್ರಿಂದ ನಿಮ್ದು ಏನು ಸ್ಕಿನ್ ಕೇರ್ ನೈಟ್ ಅಲ್ಲಿ ಫಾಲೋ ಮಾಡ್ತೀರಾ ಅದು ಮಾಡಿ ಅದ್ರ ಮೇಲೆ ಇದನ್ನ ಅಪ್ಲೈ ಮಾಡಿ. ಒಂದೇ ದಿನಕ್ಕೆ ನಿಮ್ಗೆ ಈ ನರಹುಳಿ ಸಮಸ್ಯೆಯಿಂದ ಮುಕ್ತಿ ಅಂತಾನೆ ಹೇಳ್ಬೋದು. ಬೇಗನೆ ಇದು ಒಳ್ಳೆ ಇಫೆಕ್ಟಿವ್ ಆಗಿರುವಂತ ರಿಸಲ್ಟ್ ತೋರಿಸುತ್ತೆ.
ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಆಮೇಲೆ ಈ ಸ್ಕಿನ್ ಟ್ಯಾಗ್ ಹೋದ ನಂತರ ಸ್ವಲ್ಪ ಮಾರ್ಕ್ಸ್ ಉಳಿದಿರ್ಬೋದು, ಆ ಮಾರ್ಕ್ಸ್ನು ಕೂಡ ಈ ಕೋಲ್ಗೇಟ್ ತೆಗ್ದು ಹಾಕ್ಬಿಡುತ್ತೆ. ಎಷ್ಟು ಈಸಿಯಲ್ಲ, ಬರೀ ಒಂದು ಈ ಕೋಲ್ಗೇಟ್ ಇಂದ ಇಷ್ಟೆಲ್ಲ ಪರಿಹಾರ ನಮ್ಗೆ ಸಿಗುತ್ತೆ ನಮ್ಮ ಸ್ಕಿನ್ಗೆ ಅಂತಂದ್ರೆ ಯಾಕೆ ನಾವು ಯೂಸ್ ಮಾಡಬಾರ್ದು? ಇವಾಗಲೇ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಆದರೆ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಕೋಲ್ಗೇಟು ವೈಟ್ ಕಲರ್ ಪೇಸ್ಟ್ ಇರುತ್ತಲ್ಲ ಅದಷ್ಟೇ ಯೂಸ್ ಮಾಡಿ, ಯಾವುದೇ ರೀತಿಯ ಕಲರ್ಡ್ ಪೇಸ್ಟು ಇಲ್ಲಿ ಯೂಸ್ ಮಾಡಬೇಡಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಯಾವುದೇ ರೀತಿಯ ಸಂಶಯ ಇಲ್ಲದೆ ನೀವು ಇದನ್ನ ಯೂಸ್ ಮಾಡಿ ನೋಡಿ. ಬೇಗನೆ ಪಿಂಪಲ್ಸ್ನ ಒಣಗಿಸೇ ಬಿಡುತ್ತೆ, ಆದರೆ ಆ ಟೈಮಲ್ಲಿ ನೀವು ಅದನ್ನ ಸ್ಕ್ರ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಸ್ಕ್ರ್ಯಾಚ್ ಮಾಡಿದ್ರಿ ಅಂದರೆ ಆ ಪಿಂಪಲ್ಸು ಮಾರ್ಕ್ಸ್ ಬಿಡುತ್ತೆ. ಸೊ ಅದನ್ನು ಅದ್ರ ಪಾಡಿಗೆ ಒಣಗಕ್ಕೆ ಬಿಡಿ, ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ, ನಿಮ್ಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಈ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೆಂಗೆ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಮತ್ತು ನೀವು ಯೂಸ್ ಮಾಡೋದನ್ನ ಮರಿಬೇಡಿ, ಯೂಸ್ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಈಗನೂ ಮತ್ತೊಮ್ಮೆ ಥ್ಯಾಂಕ್ ಯು. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ.